ಯುಟಿ ಖಾದರ್ ಓಟಕ್ಕೆ ಈ ಬಾರಿಯೂ ಅಡ್ಡಿ ಇಲ್ವಾ ಎಸ್ಡಿಪಿಐ ಸ್ಪರ್ಧೆ ಬಿಜೆಪಿಗೆ ಅನುಕೂಲ ಮಾಡುತ್ತಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸತೀಶ್ ಕಂಪಲ ವಿರುದ್ಧ ಸತೀಶ್ ಕಂಪಲ ಅವರು ಬಿಜೆಪಿ ಕ್ಯಾಂಡಿಡೇಟು ಹೌದು ಪರಂಗಿಪೇಟೆ ಅಂಡ್ ಕಾಂಗ್ರೆಸ್ ಇಂದ ಯುಟಿ ಕಾದರ್ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲ ಜನಾಂಗಕ್ಕೂ ಸಹ ಸಲ್ಲುವಂತ ನಾಯಕ ಯುಟಿ ಖಾದರ್ ಆದ್ರೆ ಇದೇ ಆಗ್ತಾ ಇಲ್ಲ ಎಸ್ ಸಿ ಪೈಗೆ ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ ನಮ್ಮ ಸಮುದಾಯವನ್ನ ಇಷ್ಟು ಕೀಳಾಗಿ ಕಾಣ್ತಾರೆ ನಮ್ಮ ಸಮುದಾಯಕ್ಕೆ ತೊಂದರೆ ಕೊಡ್ತಾರೆ ನೀವೇಂಗ ಅವ್ರ ಜೊತೆ ಚೆನ್ನಾಗಿರ್ತೀರಿ ನೀವೇಂಗ್ ಹೋಗ್ತಿರಿ ಆದ್ರೆ ಯುಟಿ ಟಿ ಕಾದರ್ ಇದ ಯಾವ್ದಕ್ಕೂ ಕ್ಯಾರೆ ಅಂತ ಇಲ್ಲ ನಿಜ ಇಲ್ಲ ಎಲ್ಲರೂ ಮನುಷ್ಯ ನಾನು ಎಲ್ಲರಿಗೂ ಸೇರಿ ಶಾಸಕ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಒಂದು ಧರ್ಮಕ್ಕೆ ನಾನ್ ಶಾಸಕ ಅಲ್ಲ ಅಂತ ಯೂಟಿಕ್ ಆದರು ಖಾದರು ಈ ಸಂಘರ್ಷ ಆ ಕ್ಷೇತ್ರದಲ್ಲಿ ಆಗ್ತಾ ಇದೆ ಎಸ್ ಟಿ ಪಿ ಐ ಏನಾರೋ ದೊಡ್ಡ ಮಟ್ಟದ ಮತವನ್ನ ಅಂದ್ರೆ ಇಪ್ಪತ್ ಇಪ್ಪತ್ತೈದ್ ಮೂವತ್ ಸಾವಿರ ಮತವನ್ನ ಸೆಳೆದರ್ರೆ ಎಳೆದರ್ರೆ ಖಾದರ್ ಸಮಸ್ಯೆ ಆಗ್ಬಹುದು ಅದರ ಹೊರತಾಗಿ ಖಾದರ್ ಅವರು ಆರಾಮಾಗಿ ಬಂದು ವಿಧಾನಸೌಧ ಕೂರ್ಬೋದು ಸತೀಶ್ ಕಂಪಲ ಅವರು ಖಾದರ್ ಹಾಗೂ ಎಸ್ ಟಿ ನಡುವೆ ಮತ ವಿಭಜನೆಯಾದರೆ ಸತೀಶ್ ಅವರು ಆಸೆ ಏಡ್ ಇರಬಹುದು ಶಾಸಕ ಆಗ್ಬೇಕು ಅನ್ನೋ ಆಸೆಯೇ ಇರಬಹುದು ಬಿಜೆಪಿ ಆಸೆಡಿರಬಹುದು ಆ ಲಕ್ಷಣ ಗೋಚರ ಆಗ್ತಾ ಇಲ್ಲ ಬಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಸ್ ಟಿ ಪಿ ಐ ತನ್ನದೇ ದಾಟಿಯಲ್ಲಿ ಹೇಗೆ ಹಿಂದೂಗಳಿಗೆ ಬಿಜೆಪಿ ಅಂತಲೂ ಹಾಗೆ ಮುಸಲ್ಮಾನಿಗೆ ಎಷ್ಟು ಜನ ರೀತಿ ಅವರು ಹೋಗ್ತಾ ಇದ್ದಾರೆ ಸೊ ಈ ಧರ್ಮ ಸಂಕಟದಲ್ಲಿ ಯು ಟಿ ಕಾದರ್ ಇದಾರೆ ಬಟ್ ಜನ ಬುದ್ಧಿವಂತರಿದ್ದಾರೆ ಮಾಡ್ತಾರೆ ನೋಡ್ಬೇಕು ಎಸ್ ವೀಕ್ಷಕ್ರೆ ನಿಮ್ಮ ಪ್ರಕಾರ ಮಂಗಳೂರು ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ಎಸ್ ಡಿ ಪಿ ಯಾಂಗ್ರೆಸ್ ಬಿಜೆಪಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾವ ಶಾಸಕ ಆಗ್ತಾರೆ ತಿಳಿಸಿ ಫೈನ್ಲಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಕಳಕಳಿ ಇದೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು ನಿಮ್ಮ ಕ್ಷೇತ್ರದಲ್ಲಿ ಜಾತಿ ಮತ್ತು ಪಕ್ಷದ ಲಿಸ್ಟ್ ಅನ್ನ ಜೊ ಬಿಟ್ಬಿಟ್ಟು ಅಭ್ಯರ್ಥಿ ಯಾರು ಸೂಕ್ತ ಅಭ್ಯರ್ಥಿ ಅನ್ನೋ ಲಿಸ್ಟ್ ಅನ್ನು ನೋಡಿ ಒಳ್ಳೆಯನ್ನ ಕಳ್ಸಿಕೊಡಿ ಪಕ್ಷೇತರ ಅಭ್ಯರ್ಥಿ ಯಾರು ಪರವಾಗಿಲ್ಲ ತಂತ್ರ ವಿಧಾನಸಭೆ ಬಂದರೂ ಕೂಡ ಪರವಾಗಿಲ್ಲ ಅಟ್ಲೀಸ್ಟ್ ಸಮಾಧಾನ ಇರುತ್ತೆ ವಿಧಾನಸೌಧದ ಒಳಗಿರೋರೆಲ್ಲ ಒಳ್ಳೆಯವರು ಅಂತ ಇದು ಮತದಾನ ಮಾಡೋ ಸಮಯ ವೋಟ್ ಮಾಡ್ ಮರಿಬೇಡಿ ವೋಟ್ ಮಾಡದನ್ನೇ ಕಾಮೆಂಟ್ ಮಾಡಬೇಡಿ ಮತದಾನವನ್ನು ಮಾಡಿ ಮತವನ್ನು ಮಾರಾಟ ಮಾಡಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ